ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತಮಾನಸದ ಅಯೋಧ್ಯಾ ಕಾಂಡಕ್ಕೆ ಸ್ವಾಗತ. ಶ್ರೀರಾಮಚಂದ್ರನು ವನವಾಸಕ್ಕೆ ಹೋದ ನಂತರ ಆತನ ವಿಯೋಗದ ದುಃಖದಿಂದ ದಶರಥ ಮಹಾರಾಜನು ತನ್ನ ಪ್ರಾಣಗಳನ್ನು ತೊರೆದಿದ್ದಾನೆ. ಅಯೋಧ್ಯೆಯ ಸೂರ್ಯನು ಆತಂಕಿತನಾಗಿದ್ದಾನೆ. ಆ ಸಂದರ್ಭದಲ್ಲಿ ದಶರಥನ ನಾಲ್ವರು ಪುತ್ರರಲ್ಲಿ ಯಾರೂ ಬದಿಯಲ್ಲಿಲ್ಲ. ರಾಮ ಲಕ್ಷ್ಮಣರು ಸೀತೆಯೊಂದಿಗೆ ವನವಾಸಕ್ಕೆ ಹೋಗಿದ್ದಾರೆ. ಅಪ್ಪ ಭರತ ಶತ್ರುಘ್ನರು ಕೇಕಯ್ಯ ದೇಶದಲ್ಲಿರುವರು. ಎಣ್ಣೆ ತುಂಬಿದ ದೋಣಿಯಲ್ಲಿ ರಾಜನ ಮೃತ ಕಳೇಬರವನ್ನು ಎರಿಸಲು ಮಹರ್ಷಿಗಳು ಆಜ್ಞಾಪಿಸಿದರು. ಅನಂತರ ದೂತರನ್ನು ಕರೆದು ಹೇಳುತ್ತಾರೆ, ನೀವುಗಳು ಬೇಗನೆ ಧಾವಿಸಿ ಭರತನ ಬಳಿಗೆ ಹೋಗಿರಿ. ಅರಸನ ಮೃತ್ಯುವಿನ ವಾರ್ತೆಯನ್ನು ಎಲ್ಲಿಯೂ ಯಾರಿಗೂ ಹೇಳಬೇಡಿರಿ. ಹೋಗಿ ಭರತನಲ್ಲಿ ನಿಮ್ಮಿಬ್ಬರನ್ನು ಗುರುಗಳು ಬೇಗನೆ ಬರಹೇಳಿರುವರು ಎಂದು ಮಾತ್ರ ಹೇಳಿರಿ. ಮುನಿಯ ಆಜ್ಞೆಯಂತೆ ದೂತರು ಕೂಡಲೇ ಉತ್ತಮಾಶ್ವಗಳನ್ನು ಹೊಂದಿ ಹೆಚ್ಚು ವೇಗವಾಗಿ ಓಡುತ್ತಾ ತೆರಳಿದರು. ಅಯೋಧ್ಯೆಯಲ್ಲಿ ಈ ಅನರ್ಥ ಪರಂಪರೆಗಳು ಪ್ರಾರಂಭವಾದಾಗಿನಿಂದ ಭರತನಿಗೆ ಅಪಶಕುನಗಳೇ ಎದುರಾಗುತ್ತಿದ್ದವು. ಅವನಿಗೆ ರಾತ್ರಿಯಲ್ಲಿ ಭಯಂಕರವಾದ ಕನಸುಗಳು ಬೀಳುತ್ತಿದ್ದವು. ಎಚ್ಚರವಾದಾಗ ಆ ಸ್ವಪ್ನಗಳಿಂದಾಗಿ ಅನೇಕ ಕೆಟ್ಟ ಕಲ್ಪನೆಗಳು ಬರುತ್ತಿದ್ದವು. ಅನಿಷ್ಟ ಶಾಂತಿಗಾಗಿ ಆತನು ಪ್ರತಿದಿನವೂ ಬ್ರಾಹ್ಮಣ ಭೋಜನ ಮಾಡಿಸಿ ದಾನ ಮಾಡುತ್ತಿದ್ದನು. ಅನೇಕ ವಿಧಿಗಳಿಂದ ರುದ್ರಾಭಿಷೇಕವನ್ನು ಮಾಡಿಸುತ್ತಿದ್ದನು. ಶಿವನಿಗೆ ಮನದಲ್ಲೇ ಹರಕೆ ಹೊತ್ತು ತನ್ನ ತಾಯಿ ತಂದೆ ಅಣ್ಣ ತಮ್ಮಂದಿರಿಗೆ ಕ್ಷೇಮ ಉಂಟಾಗಲೆಂದು ಬೇಡುತ್ತಿದ್ದನು. ಭರತನು ಈ ವಿಧವಾಗಿ ಚಿಂತಾಗ್ರಸ್ತನಾಗಿರುವಾಗ ಅಯೋಧ್ಯೆಯ ದೂತರು ಭರತನಲ್ಲಿಗೆ ಬಂದರು. ಗುರುವಿನ ಆಜ್ಞೆಯು ಕಿವಿಗೆ ಬಿದ್ದದ್ದೇ ತಡ ಗಣಪತಿಯನ್ನು ನೆನೆದು ಭರತನು ಶತ್ರುಘ್ನನೊಂದಿಗೆ ಅಯೋಧ್ಯೆಗೆ ಹೊರಟೇ ಬಿಟ್ಟನು. ವಾಯುವೇಗದ ಕುದುರೆಗಳನ್ನು ಓಡಿಸಿಕೊಂಡು ಆ ಸೋದರರು ವಿಕಟ ನದಿಗಳನ್ನು ಬೆಟ್ಟ ಗುಡ್ಡಗಳನ್ನು ತಡವಿಯನ್ನು ಹಾದು ಹೋಗುತ್ತಿದ್ದರು. ಭರತನ ಮನಸ್ಸಿಗೆ ಎಲ್ಲಿಲ್ಲದ ಕಳವಳ, ಯಾವುದೂ ಹಿಡಿಸದು ಹಾರಿ ಹೋದೇನೋ ಎಂದು ಅವನ ಮನ ಮಿಡುಕುತ್ತಿತ್ತು. ಅವನಿಗೆ ಒಂದೊಂದು ಕ್ಷಣವು ಯುಗದಂತೆ ಕಾಣುತ್ತಿತ್ತು. ಹೀಗೆ ಆಲೋಚಿಸುತ್ತಾ ಭರತನು ಅಯೋಧ್ಯೆಯ ಸಮೀಪಕ್ಕೆ ಬಂದು ಪುರಪ್ರವೇಶ ಮಾಡುವಾಗ ಅನೇಕ ಅಪಶಕುನಗಳು ಕಾಣಿಸಿದವು. ಕಾಗೆಗಳು ಕೆಟ್ಟ ಜಾಗದಲ್ಲಿ ಕುಳಿತು ಕರ್ಕಶವಾಗಿ ಕೂಗುತ್ತಿದ್ದವು. ಕತ್ತೆಗಳು ನರಿಗಳು ಅಶುಭ ಸೂಚಕವಾಗಿ ಅರಚುತ್ತಿದ್ದವು. ಅದನ್ನು ಕೇಳಿ ಭರತನ ಮನಸ್ಸು ತಲ್ಲಣಿಸಿ ಹೋಯಿತು. ನದಿಗಳು ಸರೋವರಗಳು ವನ ಉಪವನಗಳು ಶೋಭಾಹೀನವಾಗಿ ಹಾಳು ಸುರಿಯುತ್ತಿದ್ದವು. ನಗರವು ಅತ್ಯಂತ ಭಯಾನಕವಾಗಿ ಕಾಣುತ್ತಿತ್ತು. ರಾಮವಿಯೋಗವೆಂಬ ಕೆಟ್ಟ ರೋಗಕ್ಕೆ ತುತ್ತಾಗಿ ಪಶು ಪಕ್ಷಿಗಳು ಆನೆಗಳು ಕುದುರೆಗಳು ಕಂಗೆಟ್ಟು ಹೋಗಿದ್ದವು. ನಗರದ ನರನಾರಿಯರು ತಮ್ಮ ಸಕಲ ಸಂಪತ್ತನ್ನು ಕಳೆದುಕೊಂಡವರಂತೆ ದುಃಖಿಗಳಾಗಿದ್ದರು. ಅಯೋಧ್ಯಾ ನಿವಾಸಿಗಳು ಭರತನಿಗೆ ಎದುರಾಗುತ್ತಾರೆ, ಆದರೆ ಏನನ್ನು ಮಾತಾಡದೆ ವಂದಿಸಿ ಹಾಗೆ ಹೊರಟು ಹೋಗುತ್ತಿದ್ದರು. ಭರತನು ಯಾರ ಯೋಗಕ್ಷೇಮವನ್ನು ವಿಚಾರಿಸಲು ಹೋಗುತ್ತಿರಲಿಲ್ಲ, ಏಕೆಂದರೆ ಅವನ ಮನದಲ್ಲಿ ಭಯ ವಿಷಾದಗಳು ತುಂಬಿ ಹೋಗಿದ್ದವು. ಪೇಟೆ ಬೀದಿಗಳು ನೋಡಲಾಗುತ್ತಿರಲಿಲ್ಲ. ನಗರದಲ್ಲಿ ದಶ ದಿಕ್ಕುಗಳಲ್ಲಿಯೂ ದಾವಾಗ್ನಿಯು ಹಬ್ಬಿದಂತಿತ್ತು. ಮಗನ ಆಗಮನದ ವಾರ್ತೆಯನ್ನು ಕೇಳಿದ ರವಿಕುಲ ಕಮಲ ಚಂದ್ರಿಕೆಯಾದ ಕೈಕೇಯಿ ತುಂಬಾ ಹರ್ಷಗೊಂಡಳು. ಅವಳು ಆರತಿಯನ್ನು ಅಣಿ ಮಾಡಿಕೊಂಡು ಸಂಭ್ರಮದಿಂದ ಎದ್ದು ಓಡಿದಳು. ಬಾಗಿಲಲ್ಲಿ ಭರತ ಶತ್ರುಘ್ನರನ್ನು ಎದುರುಗೊಂಡು ಅರಮನೆಯೊಳಗೆ ಕರೆದುಕೊಂಡು ಹೋದಳು. ಭರತನು ತನ್ನ ಪರಿವಾರವನ್ನು ನೋಡಿದಾಗ ಅವರು ಕಮಲ ವನಕ್ಕೆ ಹಿಮಪಾತವಾದಂತೆ ದುಃಖದಲ್ಲಿ ಮುಳುಗಿ ಹೋಗಿದ್ದರು. ಆದರೆ ಕೈಕೇಯಿ ಮಾತ್ರ ಕಾಡಿಗೆ ಬೆಂಕಿ ಹಚ್ಚಿ ಹಿಗ್ಗುತ್ತಿರುವ ಕಿರಾತ ರಮಣಿಯಂತೆ ಹಿಗ್ಗಿ ನಿಂತಿದ್ದಳು. ಮಗನು ಚಿಂತಾಕ್ರಾಂತನಾಗಿ ಸಪ್ಪಗಿರುವುದನ್ನು ಕಂಡು ಅವಳು ಕೇಳುತ್ತಾಳೆ, ಮಗು, ನಮ್ಮ ತವರು ಮನೆಯಲ್ಲಿ ಎಲ್ಲರೂ ಕ್ಷೇಮ ತಾನೆ? ಭರತನು ಅಲ್ಲಿ ಎಲ್ಲರೂ ಕ್ಷೇಮವೆಂದು ತಿಳಿಸಿ ತಮ್ಮ ಮನೆಯ ಕ್ಷೇಮ ಸಮಾಚಾರವನ್ನು ಕೇಳಿದನು. ಅಮ್ಮ, ತಂದೆಯವರು ಎಲ್ಲಿ? ಉಳಿದ ನನ್ನ ತಾಯಂದಿರು ಎಲ್ಲಿ? ಅತ್ತಿಗೆ ಸೀತಾದೇವಿಯು ಪ್ರಿಯ ಸೋದರರಾದ ರಾಮ ಲಕ್ಷ್ಮಣರು ಎಲ್ಲಿ? ಪುತ್ರನ ಸ್ನೇಹಮಯ ವಚನವನ್ನು ಕೇಳಿ ಕಣ್ಣುಗಳಲ್ಲಿ ಕಪಟದ ಕಂಬನಿಯನ್ನು ತುಂಬಿಕೊಂಡು ಪಾಪಿನಿಯಾದ ಕೈಕೇಯಿ ಭರತನ ಕಿವಿಗಳಿಗೆ ಹಾಗೂ ಮನಸ್ಸಿಗೆ ಶೂಲಪ್ರಾಯವಾದ ಮಾತನ್ನು ಆಡಿದಳು.
ಮಗು, ನಾನು ಎಲ್ಲವನ್ನು ಸಕ್ರಮವಾಗಿ ಏರ್ಪಡಿಸಿದ್ದೆ. ಮಂಥರೆಯು ನನಗೆ ತುಂಬಾ ಸಹಾಯ ಮಾಡಿದಳು. ಆದರೆ ವಿಧಿಯು ನಡುವೆ ಬಂದು ಕೆಲಸ ಕೆಡಿಸಿಬಿಟ್ಟಿತು. ಮಹಾರಾಜರು ಸ್ವರ್ಗಸ್ಥರಾದರು. ಇದನ್ನು ಕೇಳುತ್ತಲೇ ಸಿಂಹಗರ್ಜನೆಯನ್ನು ಕೇಳಿದ ಆನೆಯಂತೆ ಭರತನು ವಿಷಾದದಿಂದ ವಿವಶನಾಗಿ, ಅಪ್ಪ ಅಪ್ಪ ತಂದೆಯೇ ಎಂದು ಚೀರಿ ನೆಲಕ್ಕುಳಿದನು. ಮತ್ತೆ ವಿಲಾಪಿಸುತ್ತಾ, ಅಯ್ಯೋ ತಂದೆಯೇ, ನಿಮ್ಮ ಅವಸಾನ ಕಾಲದಲ್ಲಿಯೂ ಕೂಡ ನಾನು ನಿಮ್ಮನ್ನು ದರ್ಶಿಸದೆ ಹೋದೆನಲ್ಲ. ನೀವು ನನ್ನನ್ನು ಶ್ರೀರಾಮನಿಗೆ ಒಪ್ಪಿಸಿಯೂ ಹೋಗಲಿಲ್ಲ. ಓ, ಮತ್ತೆ ಭರತನು ಧೈರ್ಯವನ್ನು ತಂದುಕೊಂಡು ಮೇಲಕ್ಕೆದ್ದು ಕೇಳಿದನು, ಅಮ್ಮ, ತಂದೆಯವರ ಸಾವಿಗೆ ಕಾರಣವೇನು ಹೇಳು. ಮಗನ ಮಾತನ್ನು ಕೇಳಿ ಕಠಿಣಾತ್ಮಳಾದ ಕೈಕೇಯಿಯು ಹರ್ಷದಿಂದ ತಾನು ಮಾಡಿದ ಎಲ್ಲ ಕೆಲಸವನ್ನು ಮೊದಲಿನಿಂದ ವಿವರಿಸಿದಳು. ಅವಳ ಮಾತುಗಳು ಭರತನಿಗೆ ಮರ್ಮಸ್ಥಾನದಲ್ಲಿ ಗಾಯಗೊಳಿಸಿ ಅದರಲ್ಲಿ ವಿಷ ತುಂಬಿದಂತೆ ಅತೀವ ದುಃಖಪ್ರದವಾದವು. ಶ್ರೀರಾಮಚಂದ್ರನ ವನಗಮನ ವಾರ್ತೆಯನ್ನು ಕೇಳಿ ಭರತನಿಗೆ ತಂದೆಯ ಮರಣ ಮರೆತು ಹೋಯಿತು. ಈ ಎಲ್ಲ ಅನರ್ಥಕ್ಕೆ ತಾನೇ ಮೂಲ ಕಾರಣನೆಂದು ತಿಳಿದು ಅವನು ಮೌನವಾಗಿ ಸ್ತಂಭೀಭೂತನಾದನು. ಪುತ್ರನು ವ್ಯಾಕುಲಗೊಂಡಿರುವುದನ್ನು ಕಂಡು ಕೈಕೇಯಿಯು ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಅದರಿಂದ ಗಾಯದ ಮೇಲೆ ಕಾಣದ ಪುಡಿ ಹಾಕಿದಂತೆ ಭರತನಿಗೆ ಬಾಧೆ ಉಂಟಾಯಿತು. ಅವಳು ಹೇಳುತ್ತಾಳೆ, ಮಗು, ಮಹಾರಾಜರ ಕುರಿತು ಶೋಕಿಸುವುದು ತರವಲ್ಲ. ಅವರು ಪುಣ್ಯ ಮತ್ತು ಯಶಸ್ಸನ್ನು ಸಂಪಾದಿಸಿಕೊಂಡು ಅದನ್ನು ಸಾಕಷ್ಟು ಭೋಗಿಸಿದ್ದಾರೆ. ಬದುಕಿರುವಾಗಲೇ ಅವರು ಬದುಕಿನ ಸಂಪೂರ್ಣ ಫಲವನ್ನು ಪಡೆದವರು. ಕೊನೆಗೆ ಅವರು ಇಂದ್ರಲೋಕವನ್ನು ಕುರಿತು ಪ್ರಯಾಣ ಮಾಡಿದರು. ಚೆನ್ನಾಗಿ ವಿಚಾರ ಮಾಡಿ ಶೋಕವನ್ನು ತೊರೆದು ಸಮಾಜ ಸಹಿತ ರಾಜ್ಯವಾಳು. ರಾಜಕುಮಾರ ಭರತನು ಇದನ್ನು ಕೇಳುತ್ತಲೇ ಮಾಗಿದ ಗಾಯಕ್ಕೆ ಕೆಂಡ ತಗುಲಿದಂತೆ ತುಂಬಾ ನೊಂದುಕೊಂಡನು. ಆದರೂ ಅವನು ಧೈರ್ಯ ತಾಳಿ ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಹೇಳಿದ, ಎಲೈ ಪಾಪಿಣಿಯೇ, ನೀನು ಎಲ್ಲ ರೀತಿಯಿಂದ ನಮ್ಮ ಕುಲವನ್ನು ನಾಶ ಮಾಡಿದೆ. ನಿನಗೆ ಇಂತಹ ದುರಾಸೆ ಇದ್ದಿದ್ದರೆ ನೀನು ಹುಟ್ಟಿದ ಕೂಡಲೇ ಏಕೆ ನನ್ನನ್ನು ಕೊಲ್ಲಲಿಲ್ಲ? ನೀನು ಮರವನ್ನು ಕಡಿದು ಎಲೆಗಳಿಗೆ ನೀರೆರೆದಂತಾಯಿತು. ಮೀನು ಬದುಕಲೆಂದು ನೀರನ್ನು ಹೊರಕ್ಕೆ ಚೆಲ್ಲಿದ್ದೀಯೇ? ಅರ್ಥಾತ್ ನನ್ನ ಹಿತವನ್ನು ಮಾಡಲು ಹೋಗಿ ನನಗೆ ಅಹಿತವನ್ನೇ ಮಾಡಿಬಿಟ್ಟೆ. ನನಗೆ ಸೂರ್ಯವಂಶದಂತಹ ವಂಶ ದೊರೆಯಿತು. ದಶರಥನಂತಹ ತಂದೆಯು ಲಭಿಸಿದನು. ರಾಮಲಕ್ಷ್ಮಣರಂತಹ ಅಣ್ಣ ತಮ್ಮಂದಿರು ಸಿಕ್ಕಿದರು. ಆದರೆ ನಿನ್ನಂತಹವಳ ಹೊಟ್ಟೆಯಲ್ಲಿ ನಾನು ಹುಟ್ಟಿದನಲ್ಲ. ಏನು ಮಾಡಲಿ, ವಿಧಿಯ ಎದುರು ಯಾರ ಕೈವಾಡವು ನಡೆಯುವುದಿಲ್ಲ. ಎಲೈ ದುರ್ಮತಿಯೇ, ನಿನ್ನ ಮನಸ್ಸಿನಲ್ಲಿ ಈ ದುರಾಲೋಚನೆ ಬಂದಾಗಲೇ ನಿನ್ನ ಎದೆ ಏಕೆ ಒಡೆದು ಚೂರು ಚೂರು ಆಗಲಿಲ್ಲ? ವರ ಬೇಡುವಾಗ ನಿನ್ನ ಅಂತರಾತ್ಮ ಬಾಧೆ ಪಡಲಿಲ್ಲ? ನಿನ್ನ ನಾಲಿಗೆ ಬಿದ್ದು ಹೋಗಲಿಲ್ಲವೇ? ನಿನ್ನ ಬಾಯಿಗೆ ಏಕೆ ಹುಳ ಬೀಳಲಿಲ್ಲ? ಮಹಾರಾಜರು ನಿನ್ನ ಮೇಲೆ ಹೇಗೆ ವಿಶ್ವಾಸವಿಟ್ಟರು? ಬಹುಶಃ ಮರಣ ಕಾಲದಲ್ಲಿ ವಿಧಿಯು ಅವರ ಬುದ್ಧಿಯನ್ನು ಅಪಹರಿಸಿಬಿಟ್ಟಿರಬೇಕು. ಹೆಣ್ಣಿನ ಹೃದಯದ ಗತಿಯನ್ನು ವಿಧಾತನು ಅರಿಯದೆ ಹೋದನು. ಅದು ಎಲ್ಲ ಪಾಪಗಳ, ಕಪಟಿಗಳ, ದುರ್ಗುಣಗಳ ಗಣಿಯಾಗಿದೆ. ಮಹಾರಾಜರು ಸರಳ ಪ್ರಕೃತಿಯವರು, ಸುಶೀಲರು, ಧರ್ಮಪರಾಯಣರು ಆಗಿದ್ದರು. ಅಂತಹವರಿಗೆ ಸ್ತ್ರೀ ಸ್ವಭಾವವು ಹೇಗೆ ಅರಿವಾಗಬೇಕು? ಈ ಪ್ರಪಂಚದಲ್ಲಿ ರಘುನಾಥನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸದ ಜೀವ ಜಂತುಗಳು ಯಾವುದಿರಬಹುದು? ಅಂತಹ ಶ್ರೀರಾಮನು ನಿನಗೆ ಹಗೆಯಾದನೆ? ನಿಜ ಹೇಳು, ನೀನು ಯಾರು? ನೀನು ಯಾರೇ ಆಗಿದ್ದರೂ ಸರಿ, ಈ ಕೆಟ್ಟಾದ ನಿನ್ನ ದರಿದ್ರ ಮೋನೆಯನ್ನು ನನಗೆ ತೋರಬೇಡ. ನನ್ನ ಕಣ್ಮುಂದಿನಿಂದ ಎಲ್ಲಾದರೂ ತೊಲಗಿ ಹೋಗು. ಶ್ರೀರಾಮ ವಿರೋಧಿಯಾದ ನಿನ್ನಂತಹ ಸ್ತ್ರೀಯಳ ಒಡಲಲ್ಲಿ ವಿಧಾತನು ನನ್ನನ್ನು ಹುಟ್ಟಿಸಿದನಲ್ಲ. ನನ್ನಂತಹ ಪಾಪಿಯು ಬೇರೆ ಯಾರಿದ್ದಾನೆ? ನಿನಗೆ ಏನು ಹೇಳಿದರೂ ವ್ಯರ್ಥವೇ. ತಾಯಿಯ ಕುಟಿಲತೆಯನ್ನು ಕಂಡು ಕೇಳಿ ಶತ್ರುಘ್ನನ ಮೈಯೆಲ್ಲ ಉರಿಯತೊಡಗಿತು. ಆದರೆ ಏನೂ ಮಾಡಲಾಗದೆ ಹೋದನು.
ಅದೇ ಸಮಯದಲ್ಲಿ ವಿಧ ವಿಧವಾದ ಒಡವೆ ವಸ್ತ್ರಗಳನ್ನು ತೊಟ್ಟುಕೊಂಡು ಗೂನಿ ಮಂಥರೆಯು ಅಲ್ಲಿಗೆ ಬಂದಳು. ಅವಳನ್ನು ನೋಡುತ್ತಲೇ ಶತ್ರುಘ್ನನಿಗೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತೆ ಕೋಪವು ಭುಗಿಲೆದ್ದಿತು. ಅವನು ಆಕೆಯ ಗೂರಿನ ಮೇಲೆ ಜೋರಾಗಿ ಒದೆದ. ಅದರಿಂದ ಅವಳು ಚೀರುತ್ತಾ ಕೆಳಮುಖವಾಗಿ ನೆಲಕ್ಕುರುಳಿದಳು. ಅವಳ ಗೂನು ಮುರಿಯಿತು, ಕಪಾಲ ಒಡೆಯಿತು, ಹಲ್ಲು ಮುರಿದವು, ಬಾಯಿಂದ ರಕ್ತ ಹರಿಯತೊಡಗಿತು. ಅವಳು ನರಳುತ್ತಾ ಕೂಗಿದಳು, ಅಯ್ಯೋ ದೇವರೇ, ನಾನೇನು ಕೆಟ್ಟದು ಮಾಡಿದೆ? ಒಳ್ಳೆಯದನ್ನು ಮಾಡಿದ್ದಕ್ಕೆ ಇಂತಹ ಕೆಟ್ಟ ಫಲ ದೊರಕಿತಲ್ಲ. ಅವಳ ಈ ಮಾತನ್ನು ಕೇಳಿ ಅವಳು ಅಡಿಯಿಂದ ಮುಡಿಯವರೆಗೂ ದುಷ್ಟಳೆಂದು ಅರಿತು ಶತ್ರುಘ್ನನು ಅವಳ ಜುಟ್ಟು ಹಿಡಿದು ಎಳೆದಾಡಿದನು. ಆಗ ದಯಾನಿಧಿಯಾದ ಭರತನು ಅವಳನ್ನು ಬಿಡಿಸಿದನು. ಅನಂತರ ಭರತ ಶತ್ರುಘ್ನರಿಬ್ಬರು ಕೌಸಲ್ಯೆಯ ಬಳಿಗೆ ತೆರಳಿದರು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀ